ಎಲ್ಲರಿಗೂ ನಮಸ್ಕಾರ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ। ಈ ವಿಡಿಯೋ ಮಾಡಲು ಮುಖ್ಯ ಉದ್ದೇಶ ಏನಂದ್ರೆ PSI ಪೋಸ್ಟ್‌ಪೋನ್ ಆಗಿದೆ। ಸೋ ವಾಟ್ ನೆಕ್ಸ್ಟ್, ಯಾವ ತರ ಪ್ರಿಪೇರ್ ಆಗಬೇಕಾಗಿರುತ್ತೆ, ಯಾವ ತರ ಓದಬೇಕಾಗಿರುತ್ತೆ, ನ್ಯೂ ಟ್ರೆಂಡ್ಸ್ ಏನು, ಇದರ ಬಗ್ಗೆ ಎಲ್ಲ ನೋಡ್ಕೊಳ್ಳೋಣ। ನಂಬರ್ 1, ನಾನು ಪೇಪರ್ 2 ಬಗ್ಗೆ ಮಾತ್ರ ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ, ಯಾವ ತರ ಪ್ರಿಪೇರ್ ಆಗಬೇಕು, ಯಾವ ತರ ಟೈಮ್ ನ ಯೂಸ್ ಮಾಡ್ಕೋಬೇಕು। ಸೋ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ। ಇದಾದ ನಂತರ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ। ಎಲ್ಲರಿಗೂ ಗೊತ್ತಿರೋ ಹಾಗೆ ಜನವರಿನಲ್ಲಿ ನಡೆಯಬೇಕಾಗಿರೋ PSI ಎಕ್ಸಾಮ್ ಬಂದು ಫೆಬ್ರವರಿಗೆ ಪೋಸ್ಟ್ಪೋನ್ ಆಗಿದೆ। ಸೊ ನಮಗೆ ಟೈಮ್ ಜಾಸ್ತಿ ಸಿಕ್ಕಿದೆ। ಎಲ್ಲರೂ ಏನು ಮಾಡ್ತಿದ್ದಾರೆ ಅಂದರೆ ಬೇಜಾರಾಗ್ತಿದ್ದಾರೆ, ಯಾಕಂದರೆ ಪೋಸ್ಟ್ಪೋನ್ ಆಗ್ತಿದೆ ಅಂತ। ಇದು ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರು ಮನಸ್ಸನ್ನ ಕುಗ್ಗಿಸ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಇನ್ನೂ ಟೈಮ್ ಸಿಕ್ಕಿದೆ, ಇನ್ನೂ ಚೆನ್ನಾಗಿ ಓದ್ಬೋದು। ಯಾವ ಥರ ಒಂದು ಟ್ರೆಂಡ್ಗೆ ಕರೆಕ್ಟಾಗಿ ನಾವು ಓದ್ಕೊಬೋದು ಅಂತ ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ। ನಂಬರ್ 1, ಲಾಸ್ಟ್ ಟೈಮ್ ನಾವೇನು PSI 545 ಪೋಸ್ಟ್ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ನೋಡಿದಾಗ ಟ್ರೆಂಡ್ ಯಾವ ಥರ ಚೇಂಜ್ ಆಗಿದೆ ಅಂದರೆ ಕಂಪ್ಲೀಟ್ ಚೇಂಜ್ ಆಗಿದೆ। ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗೆ ಇವಾಗಿರೋ ಒಂದು ಕ್ವಶನ್ ಪೇಪರ್ಗೆ ನೀವೇನಾದರೂ ಟ್ಯಾಲಿ ಮಾಡಿದ್ದೀರಿ ಅಂದರೆ ತುಂಬ ಚೇಂಜ್ ಆಗಿದೆ। ಪ್ರತಿಯೊಂದು ಹಿಸ್ಟ್ರಿಯಿಂದ ಹಿಡಿದು ಪಾಲಿಟಿ, ಎಕಾನಮಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಂಪ್ಲೀಟ್ ಚೇಂಜ್ ಆಗಿದೆ। ಕ್ವಶನ್ಸ್ ಆಗಲಿ ಅದಾದ ನಂತರ ಒಂದು ಅಡ್ವಾನ್ಸ್ ಲೆವೆಲಲ್ಲಿ ಕೇಳಿದ್ದಾರೆ, ಡೈನಮಿಕ್ ಲೆವೆಲಲ್ಲಿ ಕೇಳಿದ್ದಾರೆ। ಸೊ ಪ್ರಿಪ್ರೇಷನ್ ಯಾವ ಥರ ಇರಲಿ ಅಂದರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಸ್ಟೇಟ್ ಬುಕ್ಸ್ ಕಂಪ್ಲೀಟ್ ಆಗೋದು। ಫಸ್ಟ್ ಹಿಸ್ಟ್ರಿ ಬಗ್ಗೆ ಮಾತಾಡೋಣ। ಹಿಸ್ಟ್ರಿ ಯಾವ ಥರ ಓದಬೇಕಾಗಿರುತ್ತೆ ಅಂದರೆ ದಯವಿಟ್ಟು ನೀವು 8th ಸ್ಟ್ಯಾಂಡರ್ಡಿಂದ ಹಿಡಿದು 12th ಸ್ಟ್ಯಾಂಡರ್ಡ್ ತನಕ ಕಂಪ್ಲೀಟ್ ಆಗೋದು। ಪಾಯಿಂಟ್ ವೈಸ್ ಇವತ್ತು ಓದೋಕ್ಕೆ ಹೋಗ್ಬಿಡಿ, ಕಂಪ್ಲೀಟಾಗಿ ಕಾನ್ಸೆಪ್ಟ್ ವೈಸ್ ಓದಿ। ನಿಮಗೆ ಕಾನ್ಸೆಪ್ಟ್ ವೈಸ್ ಓದಿದ್ರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಕಂಪ್ಲೀಟ್ ಮ್ಯಾಟರ್ ಎಲ್ಲ ನಿಮ್ಗೆ ಅರ್ಥ ಆಗಿರುತ್ತೆ, ಫೋಕಸ್ ಮಾಡೋಕ್ಕಾಗುತ್ತೆ ನಿಮಗೆ। ಪಾಯಿಂಟ್ ವೈಸ್ ಓದಲ್ಲಿ ಕೆಲವು ಪಾಯಿಂಟ್ ನಾವೆಲ್ಲ ಮಿಸ್ ಆಗಿರ್ತೀರಿ, ಕಾನ್ಸೆಪ್ಟ್ ಗೊತ್ತಿರಲ್ಲ। ಅಕಸ್ಮಾತ್ ನೀವೇನಾದರೂ ಕಾನ್ಸೆಪ್ಟಲ್ಲಿ ಓದಿದರೆ ನೀವು ಆನ್ಸರ್ನ ಸಾರ್ಟ್ ಔಟ್ ಮಾಡೋದಲ್ಲಿ ತುಂಬ ಈಸಿ ಆಗುತ್ತೆ ನಿಮಗೆ। ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಫಸ್ಟ್ ಏನ್ಷಿಯಂಟ್ ಹಿಸ್ಟ್ರಿ ಆಗಲಿ, ಮೆಡಿವಲ್ ಆಗಲಿ, ನಂತರ ಮಾಡ್ರನ್ ಆಗಲಿ, ನಂತರ ಪೋಸ್ಟ್ ಇಂಡಿಪೆಂಡೆನ್ಸ್ ಆಗಲಿ, ಹಿಸ್ಟ್ರಿನ ಕಂಪ್ಲೀಟ್ ಆಗೋದು, ಎಲ್ಲೂ ಗ್ಯಾಪ್ ಬಿಡೋಕ್ಕೆ ಹೋಗ್ಬಿಡಿ, ಕಂಪ್ಲೀಟ್ ಆಗೋದು। ಇದಾದ ನಂತರ ನೆಕ್ಸ್ಟ್ ನೀವೇನಾದರೂ ಹಿಸ್ಟ್ರಿನಲ್ಲೇ ತೊಗೊಂಡ್ರೆ ಆರ್ಟ್ ಆ್ಯಂಡ್ ಕಲ್ಚರ್ ಮೇಲೆ ತುಂಬ ಫೋಕಸ್ ಮಾಡಿ, ಆರ್ಟ್ ಆ್ಯಂಡ್ ಕಲ್ಚರ್ ಮೇಲೆ ತುಂಬ ಕ್ವಶನ್ಸ್ ಬರ್ತಿದೆ। ಇದಾದ ನಂತರ ಮಾಡರ್ನ್ ಇಂಡಿಯಾ ಮೇಲೆ ಕೂಡ ತುಂಬ ಕ್ವಶನ್ಸ್ ಬರ್ತಿದೆ। ಜಾಸ್ತಿ ಕ್ವಶನ್ಸ್ ಎಲ್ಲಿ ಬರ್ತಿದೆ ಅಂದರೆ ಕರ್ನಾಟಕ ರಿಲೇಟೆಡ್ ಬರ್ತಿದೆ, ಅಂದರೆ ಕರ್ನಾಟಕ ಹಿಸ್ಟ್ರಿನ ಸಪ್ರೇಟಾಗಿ ಮಾಡ್ಕೊಳ್ಳಿ, ಲಿಂಕ್ ಮಾಡ್ಕೊಳ್ಳಿ। ಫಾರ್ ಎಕ್ಸಾಂಪಲ್, ಇವಾಗ ಏನ್ಷಿಯಂಟಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಇತ್ತು, ಮೆಡಿವಲ್ ಟೈಮಲ್ಲಿ ಕರ್ನಾಟಕದಲ್ಲಿ ಯಾವ ಥರ ಇತ್ತು, ಮಾಡರ್ನ್ ಟೈಮಲ್ಲಿ ಯಾವ ಥರ ಇತ್ತು, ಇಂಡಿಪೆಂಡೆನ್ಸ್ ಟೈಮಲ್ಲಿ ಯಾವ ಥರ ಇತ್ತು, ಲಿಂಕ್ ಮಾಡ್ಕೊಂಡು ಹೋಗಿ, ಆವಾಗ ನಿಮಗೆ ಕಾನ್ಸೆಪ್ಟ್ ಕೂಡ ಕ್ಲೀನಾಗಿ ಅರ್ಥ ಆಗುತ್ತೆ। ನೆಕ್ಸ್ಟ್ ಬಂದು ಪಾಲಿಟಿ ತಗೊಳ್ಳೋಣ। ಪಾಲಿಟಿ ಬಂದರೆ ಇಷ್ಟು ದಿನ ಏನು ಕ್ವಶನ್ಸ್ ಕೇಳ್ತಿದ್ರು ಇವಾಗ ಬರ್ತಿರೋ ಕ್ವಶನ್ಸ್ಗೆ ಜಾಸ್ತಿ ಡಿಫ್ರೆನ್ಸ್ ಇದೆ, ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ। ಕೆಲವು ಆರ್ಟಿಕಲ್ಸ್ನೆಲ್ಲ ಫುಲ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ, ಈ ಟಾಪಿಕ್ಸ್ನೆಲ್ಲ ಎತ್ಕೊಳ್ಳೇಬಾರ್ದು ಅಂಥ ಕಡೆ ಎಲ್ಲ ನಿಮಗೆ ಕೊಟ್ಟಿದ್ದಾರೆ, ಕೆಲವರೆಲ್ಲ ಅದು ಓದೇ ಇರಲ್ಲ। ಸೊ ನಾನೇನು ಹೇಳ್ತೀನಿ ಅಂದರೆ ದಯವಿಟ್ಟು ಲಕ್ಷ್ಮೀಕಾಂತ್ ಬುಕ್ನ ರೆಫರ್ ಮಾಡಿ ಅಂತ ಹೇಳ್ತೀನಿ ಇದಕ್ಕೆ, ಯಾಕಂದರೆ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ನಿಮಗೆ। ಕೆಲವ್ರು ಅಂದ್ಕೊಬೋದು ಲಕ್ಷ್ಮೀಕಾಂತ್ ಆಗಲಿ ಏನಂದರೆ ತುಂಬ ವ್ಯಾಸ್ಟ್ ಇದೆ ಅಂತ, ಹೌದು ಫ್ರೆಂಡ್ಸ್, ವ್ಯಾಸ್ಟ್ ಇರೋದಕ್ಕೆ ಆ ಬುಕ್ ಒಳ್ಳೆಯದಾಗಿದೆ ನಿಮಗೆ, ಕಂಪ್ಲೀಟ್ ನಿಮ್ಗೆ ಮಾಹಿತಿ ಇದೆ ಅದರಲ್ಲಿ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ। ಇಲ್ಲದೆ ಹೋದಲ್ಲಿ ದಯವಿಟ್ಟು ಸ್ಟೇಟ್ ಬುಕ್ಸ್ನ ರೆಫರ್ ಮಾಡಿ, ಯಾಕಂದರೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿರ್ತಾರೆ ನಿಮಗೆ। ಸೊ ಪ್ಲೀಸ್ ಫಸ್ಟಿಂದ ಲಾಸ್ಟ್ ತನಕ, ಪೇಜ್ ಟು ಪೇಜ್, ಒಂದೆಣ್ಣೆದು ಇನ್ನೊಂದು ಎಂಟು ತನಕ ದಯವಿಟ್ಟು ಕಂಪ್ಲೀಟಾಗಿ ನೋಡ್ಕೊಳ್ಳಿ। ಟ್ರೆಂಡ್ ತುಂಬ ಚೇಂಜ್ ಆಗಿದೆ। ಫಸ್ಟ್ ಆದರೆ ಫಂಡಮೆಂಟಲ್ ರೈಟ್ಸ್ ಕೇಳ್ತಿದ್ರು, ಎಮರ್ಜೆನ್ಸೀಸ್ ಕೇಳ್ತಿದ್ರು, ಪ್ರೆಸಿಡೆಂಟ್ ಬಗ್ಗೆ ಕೇಳ್ತಿದ್ರು, ಈ ಥರ ಐತಿ. ಆದರೆ ಇವಾಗ ಆ ಥರ ಇಲ್ಲ, ಅವ್ನು ಏನು ಬೇಕಾದ್ರೂ ಕೇಳ್ಬೋದು, ಪ್ರಿಪೇರ್ ಆಗಿರಬೇಕಾಗಿರುತ್ತೆ ನೀವು। ಸೊ ಟೈಮ್ನ ಕ್ಲೀನಾಗಿ ಯೂಸ್ ಮಾಡ್ಕೊಳ್ಳಿ। ನಂತರ ಎಕಾನಮಿಗೆ ಬಂದರೆ ಎಕಾನಮಿ ಯಾವ ಥರ ಅವ್ನು ಫ್ರೇಮ್ ಮಾಡ್ತಿದ್ದಾನೆ ಅಂದರೆ ರೀಸೆಂಟ್ ಇಶ್ಯೂಸ್ನ, ಅಂದರೆ ರೀಸೆಂಟ್ ಕರೆಂಟ್ ಅಫೇರ್ಸ್ ಏನಿದೆಯೋ ಇಂಡಿಯಾನಲ್ಲಿ ಎಕಾನಮಿ ಯಾವ ಥರ ಒಂದು ಗ್ರೋತ್ ಆಗ್ತಿದೆ, ಯಾವ ಥರ ಒಂದು ಡೆವಲಪ್ಮೆಂಟ್ ಆಗ್ತಿದೆ, ಇದ್ರ ಬಗ್ಗೆ ಕೇಳ್ತಿದ್ದಾನೆ। ಕಮಿಟೀಸ್ ಆಗಲಿ, ಒಂದು ಗ್ರೋತ್ ರಿಲೇಟೆಡು ಸ್ಕೀಮ್ಸ್ ಆಗಲಿ, ಅದಾಗಿದ್ದ ಆಮೇಲೆ ಒಂದು ಸ್ಕಿಲ್ಸ್ ಆಗಲಿ, ಎಂಪ್ಲಾಯ್ಮೆಂಟ್ ಬಗ್ಗೆ ಆಗಲಿ, ಈ ಥರದ ಬಗ್ಗೆ ಕೇಳ್ತೇನೆ ಎಕಾನಮಿನಲ್ಲಿ। ದಯವಿಟ್ಟು ಹೇಳ್ತಾ ಇದ್ದೀನಿ, ಕರೆಂಟ್ ಅಫೇರ್ಸ್ನ ರಿಲೇಟ್ ಮಾಡ್ಕೊಳ್ಳಿ ಎಕಾನಮಿಗೆ। ಇದಾದ ನಂತರ ಎಕನಾಮಿಕ್ಸ್ ಸರ್ವೆ ದಯವಿಟ್ಟು ಕಂಪ್ಲೀಟ್ ಆಗೋದು, ಕರ್ನಾಟಕ ಎಕನಾಮಿಕ್ಸ್ ಸರ್ವೆ ಕೂಡ ಓದಬೇಕಾಗಿರುತ್ತೆ, इंडियन ಎಕನಾಮಿಕ್ ಸರ್ವೆ ಕೂಡ ನೀವು ಓದಬೇಕಾಗಿರುತ್ತೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಎಕನಾಮಿಕ್ ಸರ್ವೆ. ಎಕನಾಮಿಕ್ ಸರ್ವೆನಲ್ಲಿ ಎಲ್ಲ ಕವರ್ ಆಗಿರುತ್ತೆ. ಏನಂದರೆ ಸೆಂಟ್ರಲ್ ಸ್ಕೀಮ್ಸ್ ಆಗಲಿ ಸ್ಟೇಟ್ ಸ್ಕೀಮ್ಸ್ ಆಗಲಿ ಫುಲ್ ಕಂಪ್ಲೀಟಾಗಿ ಕವರ್ ಮಾಡಿರ್ತಾರೆ. ಇದಾದ ನಂತರ ಸರ್ವೆನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿರ್ತಾರೆ. ಯಾವ ಥರ ಕೊಟ್ಟಿರ್ತಾರೆ ಅಂದರೆ ಎಲ್ಲಿ ಯಾವ ಥರ ಒಂದು ಮಾರ್ಜಿನ್ ಇರುತ್ತೆ, ಗ್ರಾಫ್ ಯಾವ ಥರ ಇರುತ್ತೆ, ಕಂಪ್ಲೀಟಾಗಿ ಕೊಟ್ಟಿರ್ತಾರೆ. ಪ್ಲೀಸ್ ಎಕನಾಮಿಕ್ ಸರ್ವೆನ ದಯವಿಟ್ಟು ಓದಿ. ಇದಾದ ನಂತರ ಬಜೆಟ್ ಹೈಲೈಟ್ಸ್ ಅಂತ, ಬಜೆಟ್ ಹೈಲೈಟ್ಸ್ ನೀವು ಆನ್ಲೈನಲ್ಲೇ ಗೌರ್ಮೆಂಟವರೇ ಬಿಟ್ಟಿದ್ದಾರೆ ನಿಮಗೆ ಬಜೆಟ್ ಹೈಲೈಟ್ಸ್ ಅಂತ. ದಯವಿಟ್ಟು ಅದನ್ನು ನೀವು ಓದಬೇಕಾಗಿರುತ್ತೆ ಫ್ರೆಂಡ್ಸ್. ನೀವು ಅಷ್ಟನ್ನು ಕಂಪ್ಲೀಟಾಗಿ ಓದಿದ್ದೀರಾ ಅಂದರೆ ಎಕಾನಮಿನ ನೀವು ಪ್ರಿಪೇರ್ ಆದಂಗೆ. ಎಷ್ಟೋ ಜನ ಎಕನಾಮಿ ಸಬ್ಜೆಕ್ಟ್ನ ಮುಟ್ಟೋದೇ ಇಲ್ಲ. ಪ್ಲೀಸ್ ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಎಕನಾಮಿಯಿಂದ 8 to 10 ಕ್ವಶನ್ಸ್ ಬಂದೇ ಬರುತ್ತೆ. ಎಸ್ಪೆಷಲಿ ಬೇಸಿಕ್ ಬಂದು 2 to 3 ಕ್ವಶನ್ಸ್ ಬರುತ್ತೆ. ಇನ್ನು ಮಿಕ್ಕಿದೆಲ್ಲ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುತ್ತೆ. ನಂತರ ಎನ್ವಿರಾನ್ಮೆಂಟಿಗೆ ಬಂದರೆ ಇದನ್ನು ಕೂಡ ತುಂಬ ನೆಗ್ಲಿಜೆನ್ಸಿ ಮಾಡ್ತಾರೆ ಎನ್ವಿರಾನ್ಮೆಂಟ್ನ. ಸೊ ದಯವಿಟ್ಟು ಎನ್ವಿರಾನ್ಮೆಂಟ್ ಬಗ್ಗೆ ಕೂಡ ನೀವು ತುಂಬ ಫೋಕಸ್ಡ್ ಆಗಿರಬೇಕಾಗಿರುತ್ತೆ. ಎನ್ವಿರಾನ್ಮೆಂಟ್ಗೆ ಭೈರಪ್ಪ ಸರ್ ಬರೆದಿರೋಂಥ ಪರಿಸರ ಅಧ್ಯಯನ ಅಂತ ಕನ್ನಡ ಬುಕ್ ಇದೆ. ಹಿಂದೆ ಓದಲ್ಲಿ ಶಂಕರ್ IAS ಅಂತ ಎನ್ವಿರಾನ್ಮೆಂಟ್ ಬುಕ್ ಇದೆ. ದಯವಿಟ್ಟು ಕಂಪ್ಲೀಟಾಗಿ ಓದಿ ಆ ಬುಕ್ನ. A to Z ಓದಿ. ಕ್ಲೀನಾಗಿ ಕೊಟ್ಟಿದ್ದಾರೆ ನಿಮಗೆ, ಒಳ್ಳೆ ಮಾಹಿತಿ ಇದೆ ನಿಮಗೆ. ಅದಾದ ನಂತರ ಕರೆಂಟ್ ಅಫೇರ್ಸ್ನ ರಿಲೇಟ್ ಮಾಡ್ಕೊಳ್ಳಿ. ಅದಕ್ಕೆ ಯಾವ ಕಡೆ ಏನೇನಾಗಿದೆ, ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಎನ್ವಿರಾನ್ಮೆಂಟ್ ರಿಲೇಟೆಡ್, COP 26 ಆಗಲಿ, ಎಲ್ಲೆಲ್ಲಿ ನಡೀತು, ಕಾನ್ಫರೆನ್ಸ್ ಆಫ್ ಪಾರ್ಟೀಸು, ಕನ್ವೆನ್ಷನ್ಸ್ ಯಾವ ಥರ ನಡೀತಿದೆ, ರಾಮ್ಸರ್ ಸೈಟ್ಸ್ ಯಾವ ಥರ ಹೊಸದಾಗಿದೆ, ಇವೆಲ್ಲ ನಿಮಗೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಆಗಿರುತ್ತೆ. ಸೊ ದಯವಿಟ್ಟು ಎನ್ವಿರಾನ್ಮೆಂಟ್ನ ಎಕಾನಮಿನ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಸ್ವಲ್ಪ ಜಾಸ್ತಿ ನೋಟ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಬೇಸಿಕ್ಸ್ ಕೂಡ ಓದಿ. ಪ್ಲೀಸ್ ಟೈಮ್ ಕೊಡಿ ಓದೋದಕ್ಕೆ. ಒಂದೇ ದಿನ ಎಲ್ಲ ಆಗಲ್ಲ, ಟೈಮ್ ಬೇಕಾಗುತ್ತೆ. ನೋಡಿಕೊಂಡು ಕ್ಲೀನಾಗಿ ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇಸಿಕ್ಸ್ ತುಂಬ ಕಡಿಮೆ ಕೊಡ್ತಿದ್ದಾರೆ. ಸೇಮ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ತುಂಬ ಜಾಸ್ತಿ ಕೊಡ್ತಿದ್ದಾರೆ. ಸೊ ಸೇಮ್ ಥಿಂಗ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಯಾರು ಡೈಲಿ ಕರೆಂಟ್ ಅಫೇರ್ಸ್ ಪ್ರಿಪೇರ್ ಆಗ್ತಿದ್ದಾರೋ ಅವರಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾಡೋದು ತುಂಬ ಈಸಿಯಾಗಿರುತ್ತೆ. ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡಿ ಕರೆಂಟ್ ಅಫೇರ್ಸ್ನ ಡೇ ಬೈ ಡೇ ನೀವು ನೋಟ್ಸ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ನಿಮಗೆ. ನೆಕ್ಸ್ಟ್ ಬಂದು ಮೆಂಟಲ್ ಎಬಿಲಿಟಿ. ಲಾಸ್ಟ್ ಟೈಮ್ ನಿಮಗೆ ಮೆಂಟಲ್ ಎಬಿಲಿಟಿ ಕೇಳಿಲ್ಲ, ಹಾಗಂತ ನೆಗ್ಲಿಜೆನ್ಸಿ ಮಾಡೋಕ್ಕೆ ಹೋಗ್ಬಿಡಿ. ಮೆಂಟಲ್ ಎಬಿಲಿಟಿ ಕೂಡ ನೀವು ಡೈಲಿ ½ hour to 1 hour ಪ್ರಾಕ್ಟೀಸ್ ಮಾಡಿ. ಯೂಟ್ಯೂಬಲ್ಲಾದರೂ ನೋಡಿರಿ, ಇಲ್ಲಾಂದರೆ ಬೇರೆ ಒಂದು ಆ್ಯಪ್ಸ್ ಯಾವುದಾದ್ರು ಇರುತ್ತೋ ಅದರಲ್ಲಿ ಕೂಡ ನೀವು ರೆಫರ್ ಮಾಡ್ಕೊಳ್ಳಿ. ಯಾಕಂದರೆ ಮಿಸ್ ಮಾಡಬಾರ್ದು. ಯಾವುದೋ ಈ ಒಂದು ಎಕ್ಸಾಮಲ್ಲಿ ಕೇಳಿಲ್ಲ ಅಂದ್ಬಿಟ್ಟು ಇನ್ನೊಂದು ಎಕ್ಸಾಮಲ್ಲಿ ಕೇಳಲ್ಲ ಅಂತ ಹೇಳೋಕ್ಕಾಗಲ್ಲ, ಕೇಳ್ಬೋದು. ಸೊ ಮೆಂಟಲ್ ಎಬಿಲಿಟಿ ಕೂಡ ನೀವು ಪ್ರಿಪೇರ್ ಆಗಿರಿ. ಇದಾದ ನಂತರ ನೀವು ಮಾಡಬೇಕಾಗಿರೋದು ಏನಂದ್ರೆ ನೆಕ್ಸ್ಟ್ ಬಂದು ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ಗೆ ಯಾವ ಬುಕ್ಸ್ ಓದಬೇಕು, ಯಾವ ಸೋರ್ಸ್ ಓದಬೇಕು ಅಂತ ನಾನು ಆಲ್ರೆಡಿ ವಿಡಿಯೋನಲ್ಲಿ ನಿಮಗೆ ನಾನು ಹೇಳಿದ್ದೇನೆ. ಅದರ ಲಿಂಕ್ ಮೇಲೆ ಕಡೆ ನಿಮಗೆ ಕಾಣಿಸುತ್ತೆ, ಲಿಂಕಲ್ಲಿ ಹಾಕ್ತೀನಿ. ದಯವಿಟ್ಟು ಕರೆಂಟ್ ಅಫೇರ್ಸ್ಗೆ 2 hours ಆದರೂ ಟೈಮ್ ಕೊಡಿ ದಿನಕ್ಕೆ. ಯಾಕಂದರೆ ಅವನು ಏನು ಕೇಳ್ತಾನೋ ಒಂದು ಪ್ಯಾಟ್ರನ್ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ರಿಲೇಟೆಡೇ ಆಗಿರುವಂಥದ್ದು. ಸೊ ಅದಕ್ಕೆ ಕರೆಂಟ್ ಅಫೇರ್ಸ್ಗೆ ಹೆಚ್ಚಿನ ಫೋಕಸ್ ಕೊಡಿ. ಅದಾದ ನಂತರ ಯಾವ್ಯಾವುದು ಒಳ್ಳೆ ಒಳ್ಳೆ ಮ್ಯಾಗ್ಝಿನ್ಸ್ ಇದೆಯೋ ನಾನು ಒಂದು ವಿಡಿಯೋನಲ್ಲಿ ಹೇಳಿದ್ದೀನಿ, ಆ ವಿಡಿಯೋನ ನೀವು ಕಂಪ್ಲೀಟಾಗಿ ರೆಫರ್ ಮಾಡಿ. ಸೊ ಫ್ರೆಂಡ್ಸ್, ಇದು ಬಂದು ಪೇಪರ್ 2ದು. ಇದಾದ ನಂತರ ಫೆಬ್ರವರಿನಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೂಡ ತಾತ್ಕಾಲಿಕವಾಗಿ ಅಂತ ಕೊಟ್ಟಿದ್ದಾರೆ, ಅಂದರೆ ಮಾಡಬಹುದು. ಸೊ ನಿಮಗೆ 80% ಚಾನ್ಸಸ್ ನನಗೆ ಯಾಕೋ ಅನಿಸ್ತಿಲ್ಲ ಅಲ್ಲಿ. ಯಾಕಂದರೆ ಲಾಕ್ಡೌನ್ ಏನಾದರೂ ಆದಲ್ಲಿ ಮಾರ್ಚ್ ತನಕ ಎತ್ಕೊಂಡು ಹೋಗ್ತಾರೆ. ಯಾಕಂದರೆ ಪ್ರತಿಯೊಂದು ಎಜುಕೇಷನ್ ಸೆಂಟರ್ಸ್ನ, ಅದಾಗಿದ ಮೇಲೆ ಸ್ಕೂಲ್ಸ್ನಾಗಲಿ ಕಾಲೇಜಸ್ನಾಗಲಿ ಸ್ಯಾನಿಟೈಸ್ ಮಾಡಬೇಕಾಗಿರುತ್ತೆ. ಪ್ರೊಸೀಜರ್ಸ್ ಜಾಸ್ತಿ ಇರುತ್ತೆ. ಸೊ ನನ್ನ ಪ್ರಕಾರ ಫೆಬ್ರವರಿ ಮೇಲೆಗಡೆನೇ ಎಕ್ಸಾಮ್ ಆಗುತ್ತೆ. ಸೊ ದಯವಿಟ್ಟು ನೀವು ಪ್ರಿಪೇರ್ ಆಗಿರಿ. ಒಂದೊಳ್ಳೆ ಟೈಮ್ ಟೇಬಲ್ನ ಫ್ರೇಮ್ ಮಾಡ್ಕೊಳ್ಳಿ. ಯಾವ ಥರ ಟೈಮ್ ಟೇಬಲ್ನ ಫ್ರೇಮ್ ಮಾಡ್ಕೊಬೇಕಂದ್ರೆ ಹಿಸ್ಟ್ರಿಗೆ ಒಂದಿಷ್ಟು ಟೈಮು, ಪಾಲಿಟಿಗೆ ಇಷ್ಟು ಟೈಮು, ಎಕನಾಮಿಗೆ ಇಷ್ಟು ಟೈಮು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಇಷ್ಟು ಟೈಮು, ಮೆಂಟಲ್ ಎಬಿಲಿಟಿಗೆ ಇಷ್ಟು ಟೈಮು, ಕರೆಂಟ್ ಅಫೇರ್ಸ್ಗೆ ಒಂದು 2 hours. ಈ ಥರ ಒಂದು ಟೈಮ್ ಟೇಬಲ್ ಮಾಡಿಕೊಂಡು ಟೈಮ್ನ ವೇಸ್ಟ್ ಮಾಡ್ದಿರಾ ಲಾಕ್ಡೌನಲ್ಲಿ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಮತ್ತೆ ಮತ್ತೆ ಸಿಗಲ್ಲ ನಿಮಗೆ ಈ ಚಾನ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದು ಪೇಪರ್ 2 ಮಾತ್ರ ನಾನು ರೆಫರೆನ್ಸ್ ಕೊಡ್ತಾ ಇರೋದು. ಪೇಪರ್ 1 ಬಗ್ಗೆ ಎಸ್ಸೆ ಯಾವ ಥರ ಬರೆಯೋದು, ಟ್ರಾನ್ಸ್ಲೇಷನ್ ಯಾವ ಥರ ಓದಬೇಕು, ಪ್ರಿಪೇರ್ ಆಗಬೇಕು, ಪ್ರಿಸೆ ಯಾವ ಥರ ಪ್ರಿಪೇರ್ ಆಗೋ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಯಾರಾದರೂ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.